श्री वासवी शांतिधाम पब्लिक चारिटेबल ट्रस्ट मैसूरु संस्थेयु सुमारु 23 वर्षगळिंद हिरिय नागरिकरु मत्तु वृद्धरिगागि हिरिय नागरिकर निवासवन्नु निर्मिसि ಅವರಿಗೆ ಅಗತ್ಯವಿರುವ ಸೌಲಭ್ಯಗಳನ್ನು ಕಲ್ಪಿಸುವ ಸಮಾಜ ಸೇವೆಯ ಕೆಲಸವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದೆ. ಶ್ರೀ ವಾಸವಿ ಶಾಂತಿಧಾಮ ಹಿರಿಯ ನಾಗರಿಕರ ನಿವಾಸವು ಮೈಸೂರಿನ ಆಲನಹಳ್ಳಿ ಸಮೀಪ ನಾಡನಹಳ್ಳಿ ರಸ್ತೆಯಲ್ಲಿ 5 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿದೆ. ಈ ಸಂಸ್ಥೆಯಲ್ಲಿ ಸುಮಾರು 160 ಮಂದಿ ವೃದ್ಧರು ಮತ್ತು ಹಿರಿಯ ನಾಗರಿಕರು ವಾಸವಿದ್ದಾರೆ. ಈ ವೃದ್ಧರು ಮತ್ತು ಹಿರಿಯ ನಾಗರಿಕರಿಗಾಗಿ ಅಗತ್ಯವಿರುವ ಎಲ್ಲ ಸೌಲಭ್ಯಗಳನ್ನು ಶ್ರೀ ವಾಸವಿ ಶಾಂತಿಧಾಮದಲ್ಲಿ ಕಲ್ಪಿಸಲಾಗಿದೆ. ಬೆಳಗಿನ ಪ್ರಾರ್ಥನೆ ಧ್ಯಾನಕ್ಕಾಗಿ ವಿಶೇಷ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಈ ದೇವಸ್ಥಾನದಲ್ಲಿ ಪ್ರತಿದಿನ ಪೂಜೆ ವ್ರತ ಧಾರ್ಮಿಕ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತಿವೆ. ಶ್ರೀ ವಾಸವಿ ಶಾಂತಿಧಾಮದಲ್ಲಿ ವಾಸವಿರುವ ಎಲ್ಲ ಹಿರಿಯ ನಾಗರಿಕರು ಮತ್ತು ವೃದ್ಧರಿಗಾಗಿ ಆಸ್ಪತ್ರೆಯನ್ನು ನಿರ್ಮಿಸಲಾಗಿದೆ. ಈ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರು ವಾರಕ್ಕೊಮ್ಮೆ ಎಲ್ಲರನ್ನು ತಪಾಸಣೆ ಮಾಡಿ ಅಗತ್ಯವಿರುವ ಚಿಕಿತ್ಸೆಗಳನ್ನು ಸೂಚಿಸುತ್ತಾರೆ. ತುರ್ತು ಸಂದರ್ಭಗಳಲ್ಲಿ ನಿವಾಸಿಗಳನ್ನು ಸಮೀಪದ ಆಸ್ಪತ್ರೆಗೆ ಸಾಗಿಸಲು ವ್ಯವಸ್ಥಿತವಾದ ಆಂಬ್ಯುಲೆನ್ಸ್ ಸೇವೆಯು ದಿನದ 24 ಗಂಟೆಯೂ ಲಭ್ಯವಿರುತ್ತದೆ. ನಿವಾಸಿಗಳ ಅನುಕೂಲಕ್ಕೆ ತಕ್ಕಂತೆ ಕುಟೀರಗಳನ್ನು ನಿರ್ಮಿಸಲಾಗಿದೆ ಹಾಗೂ ಹೆಚ್ಚು ಗಿಡಮರಗಳನ್ನು ಬೆಳೆಸಿ ಉದ್ಯಾನವನಗಳನ್ನು ಪೋಷಿಸಲಾಗುತ್ತಿದೆ. ವೈವಿಧ್ಯಮಯ ಕುಟೀರಗಳಲ್ಲಿ ಅಗತ್ಯವಿರುವ ಪೀಠೋಪಕರಣಗಳನ್ನು ಜೋಡಿಸಿ ದಿನದ 24 ಗಂಟೆಗಳು ಕುಡಿಯುವ ನೀರು ಬಿಸಿನೀರು ತಣ್ಣೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ದಿನದ 24 ಗಂಟೆಯು ವಿದ್ಯುತ್ ಸರಬರಾಜಿನ ಸೌಲಭ್ಯವಿರುತ್ತದೆ. ಈ ಕುಟೀರಗಳು
ಮೂರು ರೀತಿಯಲ್ಲಿ ನಿರ್ಮಾಣವಾಗಿವೆ. ಸಾಧಾರಣ ಕುಟೀರಗಳು, ವಿಶೇಷ ಕುಟೀರಗಳು ಹಾಗೂ ಡಿಲಕ್ಸ್ ಕುಟೀರಗಳನ್ನು ನಿರ್ಮಿಸಿ ಅಗತ್ಯಕ್ಕೆ ತಕ್ಕಂತೆ ಸೌಕರ್ಯಗಳನ್ನು ನಿರ್ಮಿಸಲಾಗಿದೆ. ಇಲ್ಲಿ ವಾಸಿಸುವ ಎಲ್ಲ ಹಿರಿಯ ನಾಗರಿಕರಿಗೆ ಸುಮಾರು 40 ಮಂದಿ ಸ್ವಯಂ ಸೇವಕರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಬೀದಿ ರಸ್ತೆಗಳು ಸಿಮೆಂಟ್ ರಸ್ತೆಗಳಾಗಿದ್ದು ಬೆಳಗಿನ ವಿಹಾರದ ನಡಿಗೆಗೆ ವಾಕಿಂಗ್ ಮಾಡಲು, ಜಾಗಿಂಗ್ ಮಾಡಲು ಅನುಕೂಲವಾಗಿವೆ. ಹಾಗೂ ಬೀದಿಯ ಎಲ್ಲ ಕಡೆಯಲ್ಲಿಯೂ ಸೋಲಾರ್ ದೀಪಗಳನ್ನು ಅಳವಡಿಸಿ ಸದಾ ರಾತ್ರಿಯ ಹೊತ್ತಿನಲ್ಲಿ ಬೆಳಕಿರುವಂತೆ ಮಾಡಲಾಗಿದೆ. ಮಹಡಿಯ ಮೇಲೆ ಹೋಗಲು ಮೊದಲನೇ ಮಹಡಿ ಇಲ್ಲಿ ವಾಸಿಸುವ ಕುಟೀರಗಳಿಗೆ ಹೋಗಲು ಲಿಫ್ಟ್ ವ್ಯವಸ್ಥೆ ಇರುತ್ತದೆ. ಶ್ರೀ ವಾಸವಿ ಶಾಂತಿಧಾಮದಲ್ಲಿ ಯಾವುದೇ ರೀತಿಯ ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಜಲಮಾಲಿನ್ಯಗಳು ಇಲ್ಲದೇ ಇರುವುದರಿಂದ ಆರೋಗ್ಯಕರ ವಾತಾವರಣ ನಿರ್ಮಾಣವಾಗಿವೆ. ಕುಟೀರಗಳ ಮೇಲ್ಛಾವಣಿಯಲ್ಲಿ ಸೋಲಾರ್ ಫಲಕಗಳನ್ನು ಅಳವಡಿಸಿ ಸೋಲಾರ್ ವಿದ್ಯುತ್ತನ್ನು ಸಹ ನಿರ್ಮಾಣ ಮಾಡಲಾಗುತ್ತಿದೆ. ಇಲ್ಲಿ ಶಾಂತಮಯ ವಾತಾವರಣ ಇರುವುದರಿಂದ ಮನಃಶಾಂತಿ ಹೆಚ್ಚಿಸಲು ಮತ್ತು ಆರೋಗ್ಯ ವೃದ್ಧಿಗೆ ಈ ಪರಿಸರವು ಅತ್ಯಂತ ಅನುಕೂಲವಾಗಿದೆ. ಉತ್ತಮ ಗ್ರಂಥಾಲಯವನ್ನು ನಿರ್ಮಿಸಿ ಅಗತ್ಯವಿರುವ ಆಧ್ಯಾತ್ಮಿಕ ಮತ್ತು ಇತರೆ ವಿಷಯಗಳುಳ್ಳ ಅನೇಕ ಪುಸ್ತಕಗಳನ್ನು ಇಲ್ಲಿ ನೀಡಲಾಗುತ್ತದೆ. ಯೋಗ, ಮನರಂಜನೆ ಮತ್ತು ಧಾರ್ಮಿಕ ಕಾರ್ಯಗಳಿಗಾಗಿ ವಿಶೇಷ ವೇದಿಕೆಗಳನ್ನು ನಿರ್ಮಿಸಿ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸಲಾಗುತ್ತಿದೆ.
ಹೊರಗಿನಿಂದ ಬಂದ ನಿವಾಸಿಗಳು ತಂಗಲು ವಿಶೇಷ ಅತಿಥಿಗೃಹವಿದೆ. ನಿವಾಸಿಗಳ ಆರೋಗ್ಯಕ್ಕಾಗಿ ಪ್ರತಿದಿನ ಯೋಗಾಭ್ಯಾಸ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ಶ್ರೀ ವಾಸವಿ ಶಾಂತಿಧಾಮದಲ್ಲಿ ದೇವಸ್ಥಾನದಲ್ಲಿ ಮೂರು ಮುಖ್ಯ ದೇವರುಗಳನ್ನು ಪ್ರತಿದಿನ ಪೂಜಿಸಲಾಗುತ್ತಿದೆ. ಶ್ರೀ ವೆಂಕಟೇಶ್ವರ, ಶ್ರೀ ವಿನಾಯಕ ಮತ್ತು ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಿಯರ ಗರ್ಭಗುಡಿಗಳಿದ್ದು ಇಲ್ಲಿ ಪ್ರತಿದಿನ ಪೂಜೆ, ಧ್ಯಾನ, ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಪ್ರತಿ ಹುಣ್ಣಿಮೆಯ ದಿನ ಬೆಳಿಗ್ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನೆರವೇರಿಸಲಾಗುತ್ತದೆ ಹಾಗೂ ಪ್ರತಿ ಸಂಕಷ್ಟಹರ ಚತುರ್ಥಿಯ ದಿನ ಮಹಾಗಣಪತಿಯ ಪೂಜೆಯನ್ನು ನಡೆಸಲಾಗುತ್ತದೆ. ಪ್ರತಿದಿನ ಬೆಳಿಗ್ಗೆ ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಭಜನೆಯ ಕಾರ್ಯಕ್ರಮಗಳನ್ನು ಈ ದೇವಸ್ಥಾನದಲ್ಲಿ ನಡೆಸಲಾಗುತ್ತದೆ.
ಪ್ರತಿ ಕುಟೀರಗಳ ಮುಂಭಾಗದಲ್ಲಿ ಸಸ್ಯಗಳು ಗಿಡಮರಗಳು ಬಳ್ಳಿಗಳನ್ನು ನಿರ್ಮಿಸಿ ವರಾಂಡಾದಲ್ಲಿ ವೀಲ್ ಚೇರ್ಗಳನ್ನು ಉಪಯೋಗಿಸಲು ಅನುಕೂಲವಾಗುವಂತೆ ರ್ಯಾಂಪ್ಗಳನ್ನು ನಿರ್ಮಿಸಿ ಮೆಟ್ಟಿಲುಗಳನ್ನು ಸಹ ನೀಡಿರುವುದರಿಂದ ಇದೊಂದು ವಿಶೇಷ ಶೈಲಿಯ ಕುಟೀರಗಳಾಗಿ ಕಂಡುಬರುತ್ತವೆ. ಕುಟೀರದ ಒಳಭಾಗದಲ್ಲಿ ಡೈನಿಂಗ್ ಹಾಲ್, ಕಿಚನ್, ಲಿವಿಂಗ್ ಹಾಲ್, ಬೆಡ್ರೂಮ್, ಬಾತ್ರೂಮ್ ಇತ್ಯಾದಿ ದಿನನಿತ್ಯದ ಅಗತ್ಯಗಳಿಗೆ ಅನುಕೂಲವಾಗುವಂತೆ ಸೌಕರ್ಯಗಳನ್ನು ನಿರ್ಮಿಸಲಾಗಿದೆ. ಈ ಕುಟೀರಗಳಿಗೆ ದಿನದ 24 ಗಂಟೆಗಳು ನೀರಿನ ಸೌಲಭ್ಯ, ಬಿಸಿ ನೀರಿನ ಅನುಕೂಲ, ವಿದ್ಯುತ್ ಸರಬರಾಜು ಮಾಡಲಾಗುತ್ತದೆ. ಪ್ರತಿ ಕುಟೀರದಲ್ಲೂ UPS ಸೌಲಭ್ಯವಿರುವುದರಿಂದ ವಿದ್ಯುತ್ ಅಡಚಣೆಗೆ ಅವಕಾಶವಿರುವುದಿಲ್ಲ. ಶ್ರೀ ವಾಸವಿ ಶಾಂತಿಧಾಮದಲ್ಲಿ ವಿಶಾಲವಾದ ಭೋಜನಾಲಯವಿರುವುದರಿಂದ ದಿನನಿತ್ಯದ ಸಸ್ಯಾಹಾರ ಆಹಾರವನ್ನು ಸವಿಯಲು ಸೌಲಭ್ಯಗಳನ್ನು ನಿರ್ಮಿಸಲಾಗಿದೆ. ಇಲ್ಲಿ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಕಾಫಿ, ಟೀ, ಹಾಲು, ಬೆಳಗ್ಗೆ 8:30ಕ್ಕೆ ಬೆಳಗಿನ ಉಪಹಾರ, ಮಧ್ಯಾಹ್ನ 1 ಗಂಟೆಗೆ ಭೋಜನ, ಸಂಜೆ 4 ಗಂಟೆಗೆ ಕಾಫಿ, ಟೀ ಅಥವಾ ಹಾಲು, ರಾತ್ರಿಯ ಭೋಜನವನ್ನು ನೀಡಲಾಗುತ್ತದೆ. ಈ ಅಡುಗೆ ಮನೆಯಲ್ಲಿ ಶುದ್ಧ ಸಸ್ಯಾಹಾರ, ಪೌಷ್ಟಿಕ ಆಹಾರ ಮತ್ತು ಹಸಿರು ತರಕಾರಿಗಳನ್ನು ಬಳಸಿ ಅತ್ಯುತ್ತಮ ಆಹಾರವನ್ನು ಪ್ರತಿದಿನ ತಯಾರು ಮಾಡಿ ನೀಡಲಾಗುತ್ತದೆ. ಋಷಿ ಮಂಟಪವು ವಿಶೇಷ ಆಕರ್ಷಣೆಯಾಗಿದ್ದು ಶಾಂತಿಧಾಮದ ಎಲ್ಲ ನಿವಾಸಿಗಳು ಈ ಒಂದು ವಿಶೇಷ ಸ್ಥಳವನ್ನು ಮೆಚ್ಚುಗೆಯಿಂದ ಆಸ್ವಾದಿಸುತ್ತಾರೆ. ಮಕ್ಕಳಿಲ್ಲದವರು, ಮಕ್ಕಳಿಂದ ದೂರವಾದವರು, ಎಲ್ಲ ರೀತಿಯ ಅನುಕೂಲಗಳಿದ್ದು ಆರೈಕೆ ಮಾಡಲು ಜನರು ಇಲ್ಲದಿರುವಾಗ ಶ್ರೀ ವಾಸವಿ ಶಾಂತಿಧಾಮ ಒಂದು ವಿಶೇಷ ಆಶ್ರಯ ತಾಣವಾಗಿ, ನೆಮ್ಮದಿಯ ಮನೆಯಾಗಿ ಎಲ್ಲರನ್ನೂ ಸಲಹೆ ಸಾಕುತ್ತಿದೆ. ಶ್ರೀ ವಾಸವಿ ಶಾಂತಿಧಾಮ
ಹಿರಿಯ ನಾಗರಿಕರ ನಿವಾಸವು ಮೈಸೂರಿನ ಪ್ರಮುಖ ಸ್ಥಳಗಳಲ್ಲಿ ಒಂದಾಗಿದ್ದು ಅತ್ಯಂತ ಪ್ರಮುಖವಾದ ಹಿರಿಯ ನಾಗರಿಕರ ನಿವಾಸ ಎಂದು ಪ್ರಖ್ಯಾತವಾಗಿದೆ.